ಮೂಡ ಕೇಸ್ನಲ್ಲಿ ಆತ್ಮಸಾಕ್ಷಿಯ ಸಮರ. ಆತ್ಮಸಾಕ್ಷಿ ಇದ್ರೆ ರಾಜೀನಾಮೆ ಕೊಡಿ ಸಿದ್ದರಾಮಯ್ಯನವರೇ ಅಂತ ಬಿಜೆಪಿಯವರು ಆಗ್ರಹಿಸ್ತಾ ಇದ್ದಾರೆ. ಅದೇ ಆತ್ಮಸಾಕ್ಷಿಯ ವಿಚಾರವನ್ನ ಇಟ್ಕೊಂಡು ಸಿದ್ದರಾಮಯ್ಯನವರು ದಾಳವನ್ನ ಉಳಿಸಿದ್ದಾರೆ. ಮೂಡ ಕೇಸ್ನಲ್ಲಿ ಎಲ್ಲಾ ಸೈಟ್ಗಳನ್ನ ವಾಪಸ್ ಕೊಟ್ಟು ಸಿದ್ದರಾಮಯ್ಯನವರು ಆತ್ಮಸಾಕ್ಷಿಯ ಅಸ್ತ್ರವನ್ನ ಪ್ರಯೋಗಿಸಿದ್ದಾದ್ರೂ ಯಾಕೆ? ಕೋರ್ಟ್ಗಿಂತ ಆತ್ಮಸಾಕ್ಷಿಯ ನ್ಯಾಯಾಲಯವೇ ದೊಡ್ಡದು ಅಂತ ಹೇಳುವ ಮುಖಾಂತರ ಸಿದ್ದರಾಮಯ್ಯನವರು ಸೂಚಿಸ್ತಾ ಇರುವಂಥದ್ದು ಸೋಲನ್ನ ಅಥವಾ ನಿರಾಸೆಯನ್ನ. ಆತ್ಮಸಾಕ್ಷಿ ವಿಚಾರ ಪ್ರಸ್ತಾಪ ಮಾಡಿದಂಥ ಸಿದ್ದರಾಮಯ್ಯನವರಿಗೆ ಇದು ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ, ಇದೇ ಈ ಹೊತ್ತಿನ ವಿಶೇಷ ಆತ್ಮಸಾಕ್ಷಿಯ ನ್ಯಾಯ. ನಾನು ಪೃಥ್ವಿರಾಜ್, ಹಾರನಹಳ್ಳಿ. ನಿಮಗೆ ಸ್ವಲ್ಪವಾದರೂ ಆತ್ಮಸಾಕ್ಷಿ ಇದ್ರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನಾದರೂ ನಂಬಿಕೆ ಇದ್ರೆ ರಾಜೀನಾಮೆ ಕೊಡಿ. ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಒಂದು ಅತ್ಯುನ್ನತವಾದಂಥ ನ್ಯಾಯಾಲಯ ಇದೆ, ಅತ್ಯುನ್ನತವಾದಂಥ ನ್ಯಾಯಾಲಯ ಇದೆ, ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. ಆತ್ಮಸಾಕ್ಷಿ, ರಾಜ್ಯದಲ್ಲಿ ಆತ್ಮಸಾಕ್ಷಿ ರಾಜಕೀಯ ಶುರುವಾಗಿದೆ. ಮಾತೆತ್ತಿದ್ರೆ ಆತ್ಮಸಾಕ್ಷಿ ಅಸ್ತ್ರವನ್ನು ರಾಜಕಾರಣಿಗಳು ಪ್ರಯೋಗ ಮಾಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಿಕ್ಕಾಕೊಂಡಿರೋ ಮೂಡಾ ಕೇಸ್ ವಿಚಾರದಲ್ಲೂ ಕೂಡ ಆತ್ಮಸಾಕ್ಷಿ ಅನ್ನೋ ಪದ ಅಸ್ತ್ರದಂತೆ ಬಳಕೆಯಾಗ್ತಿದೆ. ಮೂಡಾ ಕೇಸಲ್ಲಿ ನಂದೇನೂ ತಪ್ಪಿಲ್ಲ, ನನ್ನನ್ನ ಬೇಕಂತಲೇ ಸಿಕ್ಕಿಸೋ ಕೆಲಸ ನಡೀತಿದೆ ಅಂತ ಸಿಎಂ ಸಿದ್ದರಾಮಯ್ಯ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ನನ್ನ ಆತ್ಮಸಾಕ್ಷಿ ಪ್ರಕಾರನೇ ನಾನು ಕೆಲಸ ಮಾಡಿದ್ದು, ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಿದ್ದಾರೆ. ಆತ್ಮಸಾಕ್ಷಿ ಪ್ರಕಾರ ನಾನ್ ನಡೆದುಕೊಂಡಿರೋದು ಕರೆಕ್ಟ್ ಆಗೇ ಇದೆ ಅಂತಿರೋ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಕೂಡ ಮುಗಿ ಬೀಳ್ತಿವೆ. ಮೂಡಾ ಕೇಸಲ್ಲಿ ಇಷ್ಟು ಹಿನ್ನಡೆಯಾದರೂ ಕೂಡ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿಲ್ಲ, ಬಂಡತನ ತೋರ್ತಿದ್ದಾರೆ ಎಂದು ವಿಪಕ್ಷಗಳು ಕಿಡಿಕಾರ್ತಿವೆ. ವಿಪಕ್ಷಗಳು ಹೂಡ್ತಾ ಇರೋದು ಕೂಡ ಆತ್ಮಸಾಕ್ಷಿಯ ಅಸ್ತ್ರವನ್ನೇ. ಆತ್ಮಸಾಕ್ಷಿ ವರ್ಸಸ್ ಆತ್ಮಸಾಕ್ಷಿ, ಮೂಡಾದಲ್ಲಿ ಹೊಸ ಸಮರ. ತಪ್ಪು ಮಾಡಿಲ್ಲ, ರಿಸೈನ್ ಮಾಡಲ್ಲ, ಮತ್ತೆ ಸಿಡಿದಿದ್ದೇಕೆ ಸಿದ್ದರಾಮಯ್ಯ? ಕೋರ್ಟಿಗಿಂತ ಆತ್ಮಸಾಕ್ಷಿಯೇ ದೊಡ್ಡದು ಅಂತಿರೋದೇಕೆ ಸಿಎಂ? ಒಂದು ಅತ್ಯುನ್ನತವಾದಂತಹ ನ್ಯಾಯಾಲಯ ಇದೆ, ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಆತ್ಮಸಾಕ್ಷಿ ಸಮರ ಶುರುವಾಗಿದೆ. ಮೂಡಾ ಕೇಸ್ಗೆ ಆ ಸಮರ ಎಂಟ್ರಿ ಕೊಟ್ಟಿದೆ. ಮೂಡಾ ಸ್ಕ್ಯಾಮ್ ಮೊದಲಿಗೆ ಬಳಕೆಗೆ ಬಂದಾಗ ಸಿಎಂ ಸಿದ್ದರಾಮಯ್ಯ ಅಷ್ಟೇನೂ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಆ ಟೈಮಲ್ಲಿ ನಂಗೂ ಆ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾಗಿದ್ರು ಸಿದ್ದರಾಮಯ್ಯ. ಯಾವುದೋ ಚಿಲ್ಲರೆ ಸ್ಕ್ಯಾಮ್ ಇರಬಹುದು ಅಂತ ಎಲ್ರೂ ಅಂದ್ಕೊಂಡಿದ್ರು. ಸಿಎಂ ಸಿದ್ದರಾಮಯ್ಯಗೆ ಈ ಕೇಸ್ನಿಂದ ಯಾವುದೇ ತೊಂದರೆಯಾಗಲ್ಲ ಅನ್ನೋದು ಕೆಲವರ ಅಭಿಪ್ರಾಯವಾಗಿತ್ತು. ಆದ್ರೆ ಇದೆಲ್ಲ ಉಲ್ಟಾ ಪಲ್ಟಾ ಆಗೋಗಿದೆ. ದಿನೇ ದಿನೇ ಮೂಡಾ ಮಾಯಾ ಜಾಲದಲ್ಲಿ ಸಿಕ್ಕು ಸಿದ್ದರಾಮಯ್ಯ ಒದ್ದಾಡ್ತಾ ಇದ್ದಾರೆ. ಮೂಡಾ ಕೇಸಲ್ಲಿ ಸಿಕ್ತಾಗಿರೋ ಟ್ವಿಸ್ಟ್ಗಳು ಸಿದ್ದರಾಮಯ್ಯ ಅವರನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸ್ತಿವೆ. ಖಂಡಿತ ಸಿದ್ದರಾಮಯ್ಯ ಕೂಡ ಮೂಡಾ ಕೇಸ್ ಇಷ್ಟೊಂದು ಗಂಭೀರ ರೂಪ ತಾಳುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಮೂಡಾ ಉರುಳು ಅಷ್ಟೊಂದು ಬಿಗಿಯಾಗಿದೆ. ಮೂಡಾದಲ್ಲಿ ಸಿಕ್ತಿರೋ ಟ್ವಿಸ್ಟ್ಗಳು ಒಂದೆಡೆ ಸಿದ್ದರಾಮಯ್ಯಗೆ ಸಂಕಷ್ಟ ತಂದು ಒಡ್ಡಿದ್ರೆ, ಮತ್ತೊಂದೆಡೆ ಮೂಡಾ ಸ್ಕ್ಯಾಮ್ ವಿಚಾರದಲ್ಲಿ ಸ್ವತಃ ಸಿದ್ದರಾಮಯ್ಯ ನಡೆದುಕೊಳ್ತಿರೋ ರೀತಿಯೇ ಸಿದ್ದರಾಮಯ್ಯ ಅವರನ್ನು ಕಂಗಾಲಾಗೋ ಹಾಗೆ ಮಾಡ್ತಿದೆ. ಮೂಡಾ ಕೇಸಲ್ಲಿ ನಂದೇನೂ ತಪ್ಪಿಲ್ಲ, ಇದೆಲ್ಲ ಕುತಂತ್ರ ಅಂತ ಸಿದ್ದರಾಮಯ್ಯ ಆರಂಭದಿಂದ ಹೇಳ್ತಾನೇ ಇದ್ರು. ಕೆಲವರು ಈಗಲಾದರೂ ಮೂಡಾ ಸೈಟ್ಗಳನ್ನ ವಾಪಸ್ ಕೊಡಿ ಅಂತ ಸಿದ್ದರಾಮಯ್ಯಗೆ ಸಲಹೆ ನೀಡಿದಾಗ
ನಾವ್ಯಾಕೆ ಸೈಟುಗಳನ್ನ ವಾಪಸ್ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ರು. ಇದೇ ವೇಳೆ ನಂಗೆ 62 ಕೋಟಿ ರೂಪಾಯಿ ಕೊಟ್ರೆ ಮಾತ್ರ 14 ಸೈಟುಗಳನ್ನು ವಾಪಸ್ ಕೊಡ್ತೇನೆ ಅಂತ ಹೇಳಿ ಹಲ್ಚಲ್ ಸೃಷ್ಟಿ ಮಾಡಿದ್ರು. ಇದನ್ನು ಕೇಳಿಸಿಕೊಂಡವರು ಸಿದ್ದರಾಮಯ್ಯ ಅವರದ್ದು ಏನೂ ತಪ್ಪಿರೋದೇ ಇಲ್ಲ, ಆದ್ರಿಂದಾನೇ ಈ ರೀತಿ ಮಾತಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇರೋದು ಸರಿಯಾಗಿಯೇ ಇದೆ ಅಂತ ಅಂದ್ಕೊಂಡ್ರು. ಆದ್ರೆ ಈಗ 62 ಕೋಟಿ ಅಲ್ಲ, 62 ಪೈಸೆ ಕೂಡ ತೆಗೆದುಕೊಳ್ಳದೆ ಎಲ್ಲಾ ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅರವತ್ತೆರಡು ಕೋಟಿ ಕೇಳ್ತಿದ್ದ ಸಿದ್ದರಾಮಯ್ಯ ಎಲ್ಲಾ ಸೈಟ್ಗಳನ್ನ ಫ್ರೀಯಾಗಿ ಮೂಡಾಗೆ ವಾಪಸ್ ಮಾಡಿರೋದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಈ ಚರ್ಚೆಯ ಮಧ್ಯೆ ಸಿದ್ದರಾಮಯ್ಯ ಹೇಳಿರೋ ಹಳೆ ಮಾತೊಂದು ವೈರಲ್ ಆಗ್ತಿದೆ. ಮಕ್ಕಳಿಗೆ ಇಲ್ಲಿಗೆಲ್ಲ ಕೊಟ್ಟಿದ್ದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೆ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ. ಮಕ್ಕಳಿಗೆ ಇಲ್ಲಿಗೆಲ್ಲ ಕೊಟ್ಟಿದ್ದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೆ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ. ಎಸ್, ಇದು ಹಳೆ ವಿಡಿಯೋ. ಯಡಿಯೂರಪ್ಪ ಅವರು ಸಿಕ್ಕಾಕೊಂಡಿದ್ದ ಡಿನೋಟಿಫಿಕೇಶನ್ ಸ್ಕ್ಯಾಮ್ ವಿಚಾರವಾಗಿ ಸಿದ್ದರಾಮಯ್ಯ ಮಾತಾಡಿದ್ದ ವಿಡಿಯೋ ಇದು. ಬಿಎಸ್ವೈ ಕೇಸಲ್ಲಿ ಸಿಕ್ಕಾಕೊಂಡು ಸೈಟುಗಳನ್ನು ಸರ್ಕಾರಕ್ಕೆ ಸರೆಂಡರ್ ಮಾಡಿದ್ದರು. ಈ ಬಗ್ಗೆ ಮಾತನಾಡಿದ್ದ ಸಿದ್ದರಾಮಯ್ಯ, ಯಡಿಯೂರಪ್ಪ ತಮ್ಮ ಮಕ್ಕಳಿಗೆ ಅಕ್ರಮವಾಗಿ ನೀಡಿದ್ದ ಸೈಟ್ ಸರೆಂಡರ್ ಮಾಡಿದ್ದಾರೆ. ತಪ್ಪು ಮಾಡದೇ ಇದ್ದರೆ ಅವರೇಕೆ ಸೈಟುಗಳನ್ನ ಸರೆಂಡರ್ ಮಾಡ್ತಾಗಿದ್ರು? ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಶನ್ ಮಾಡಿದ್ದರಿಂದ ಸೈಟು ವಾಪಸ್ ಕೊಟ್ಟಿದ್ದಾರೆ. ಸೈಟುಗಳನ್ನು ವಾಪಸ್ ಕೊಟ್ಟಿರೋದ್ರಿಂದ ತಪ್ಪು ಒಪ್ಪಿಕೊಂಡಂತಾಗಿದೆ ಎಂದಿದ್ದರು ಸಿಎಂ ಸಿದ್ದರಾಮಯ್ಯ. ಈಗ ಸೈಟುಗಳನ್ನು ವಾಪಸ್ ಕೊಟ್ಟಿರೋ ಸಿದ್ದರಾಮಯ್ಯ ಕೂಡ ತಪ್ಪು ಒಪ್ಪಿಕೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಿವೆ. 14 ಸೈಟುಗಳನ್ನ ವಾಪಸ್ ಕೊಟ್ಟು ತಾವೇ ತಪ್ಪು ಮಾಡಿದಂತೆ ವಿಪಕ್ಷಗಳಿಂದ ಬಿಂಬಿಸಿಕೊಳ್ತಿದ್ದಾರೆ ಸಿದ್ದರಾಮಯ್ಯ. ಸೈಟ್ ವಾಪಸ್ ಕೊಟ್ಟಿದ್ದೇಕೆ? ಸಿದ್ದರಾಮಯ್ಯ ಹೇಳ್ತಿರೋದೇ ಬೇರೆ. ಸಿದ್ದರಾಮಯ್ಯ ತಪ್ಪು ಒಪ್ಪಿಕೊಂಡಿದ್ದಾರೆ. ಮೂಡಾ ಸ್ಕ್ಯಾಮಲ್ಲಿ ತಾವು ಮಾಡಿದ ತಪ್ಪನ್ನು ಸೈಟುಗಳನ್ನ ವಾಪಸ್ ಕೊಡೋದ್ರ ಮೂಲಕ ಸಿಕ್ಕಾಕೊಂಡಿದ್ದಾರೆ. ಇದೇ ಬಾಣಗಳು ಸಿದ್ದರಾಮಯ್ಯ ಕಡೆಗೆ ವಿಪಕ್ಷಗಳಿಂದ ತೂರಿ ಬರ್ತಿವೆ. ತಾವೇ ತಮ್ಮ ತಪ್ಪನ್ನು ಒಪ್ಪಿಕೊಂಡಿರೋದ್ರಿಂದ ರಾಜೀನಾಮೆ ನೀಡಲೇಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಬಿಎಸ್ವೈ ವಿಚಾರದಲ್ಲಿ ಸೈಟ್ ವಾಪಸ್ ಕೊಟ್ಟಿರೋದು ತಪ್ಪು ಮಾಡಿರೋದನ್ನು ಸಾಬೀತುಪಡಿಸಿದಂತೆ ಅಂದಿರೋ ಸಿದ್ದರಾಮಯ್ಯ, ಮೂಡಾ ವಿಚಾರದಲ್ಲಿ ಹಾಗ್ಯಾಕೆ ಮಾತಾಡ್ತಿಲ್ಲ ಅನ್ನೋ ಪ್ರಶ್ನೆಗಳು ತೂರಿ ಬರ್ತಿವೆ. ಆದ್ರೆ ಈ ವಿಚಾರಕ್ಕೆ ಬೇರೆ ರೀತಿಯಲ್ಲೇ ಪ್ರತಿಕ್ರಿಯೆ ಕೊಡ್ತಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದೇ ಕೇಸ್ ಬೇರೆ, ಇದೇ ಕೇಸ್ ಬೇರೆ ಅಂತ ತಿರುಗೇಟು ನೀಡಿದ್ದಾರೆ. ಇದರಲ್ಲಿ ನಂದೇನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ನಾನೇನ ಡಿನೋಟಿಫೈ ಮಾಡಿದ್ದೀನ ಅಥವಾ ನಂದೇನಾದ್ರು ಆದೇಶ ಇದೆಯಾ ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ ಅಥವಾ ಮನಿ ಲ್ಯಾಂಡರಿಂಗ್ ಇದೆಯಾ? ಏನೂ ಇಲ್ಲ. ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ. ಮೂಡಾ ಕೇಸೇ ಬೇರೆ, ಬಿಎಸ್ವೈ ಡಿನೋಟಿಫಿಕೇಶನ್ ಕೇಸೇ ಬೇರೆ. ಇದೇ ರೀತಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ, ಆದ್ರೆ ವಿಪಕ್ಷಗಳು ಬಿಡ್ತಾ ಇಲ್ಲ. ಮೂಡಾ ಕೇಸ್ನ ಆರೋಪದಲ್ಲಿರೋ ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾವೆ. ಮೂಡಾ ಕೇಸ್ನ ಸೈಟುಗಳನ್ನ ವಾಪಸ್ ನೀಡಿರೋದೇ ಅವರು ತಪ್ಪು ಮಾಡಿರೋದಕ್ಕೆ ಸಾಕ್ಷಿ ಅಂತ ವಿಪಕ್ಷಗಳು ಒತ್ತಾಯಿಸ್ತಿವೆ. ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರೋ ಸಿದ್ದರಾಮಯ್ಯ, ನಾನ್ ನನ್ನ ಆತ್ಮಸಾಕ್ಷಿ ಪ್ರಕಾರವಾಗಿ ನಡ್ಕೊಂಡಿದ್ದೇನೆ, ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ, ಅದರಿಂದ ರಾಜೀನಾಮೆ ಕೊಡಬೇಕಾದಂತ. ಗಾಂಧಿ ಜಯಂತಿ ಭಾಷಣದಲ್ಲಿ ಆತ್ಮಸಾಕ್ಷಿ ಉಲ್ಲೇಖಿಸಿದ ಸಿಎಂ, ಆತ್ಮಸಾಕ್ಷಿ ಪ್ರಕಾರ ನಾನು ನಡ್ಕೊಂಡಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಆತ್ಮಸಾಕ್ಷಿ ಪ್ರಕಾರವೇ ನಡ್ಕೊಂಡಿರೋದ್ರಿಂದ ರಾಜೀನಾಮೆ ನೀಡೋ ಪ್ರಶ್ನೆ ಬರಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಿದ್ದಾರೆ. ಗಾಂಧಿ ಜಯಂತಿ ಅಂಗವಾಗಿ ಭಾಷಣ ಮಾಡಿರೋ ಸಿಎಂ ಸಿದ್ದರಾಮಯ್ಯ, ಮತ್ತೊಮ್ಮೆ ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಇಲ್ಲವೇ ಇಲ್ಲ.
ಕೋರ್ಟ್ಗಿಂತ ಆತ್ಮಸಾಕ್ಷಿಯ ನ್ಯಾಯಾಲಯ ದೊಡ್ಡದು ಎಂಬ ಮಹಾತ್ಮ ಗಾಂಧಿಯವರ ಮಾತನ್ನು ಉಲ್ಲೇಖಿಸಿ ಅಚ್ಚರಿ ಮೂಡಿಸಿದ್ದಾರೆ. ಕೇಸಲ್ದಿ ಎದುರಾಳಿಗಳಿಗೆ ತಿರುಗೇಟು ನೀಡುವಾಗಲೂ ಆತ್ಮಸಾಕ್ಷಿ ಪದವನ್ನು ಬಳಸಿದ್ದ ಸಿದ್ದರಾಮಯ್ಯ ಗಾಂಧಿ ಜಯಂತಿಯಂದು ಭಾಷಣದಲ್ಲಿ ಆತ್ಮಸಾಕ್ಷಿ ಅನ್ನೋ ಪದವನ್ನು ಬಳಸಿದ್ದು ಅಚ್ಚರಿ ಮೂಡಿಸುತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಮೂಡಾ ಕೇಸಲ್ದಿ ಸಿಕ್ಕಾಕೊಂಡಿರುವಾಗಲೇ, ಕೋರ್ಟಲ್ಲಿ ಹಿನ್ನಡೆ ಅನುಭವಿಸ್ತಾ ಇರುವಾಗಲೇ ಕೋರ್ಟ್ಗಿಂತ ಆತ್ಮಸಾಕ್ಷಿಯೇ ದೊಡ್ಡದು ಅನ್ನೋ ಮಾತನ್ನು ಉಲ್ಲೇಖಿಸಿರೋದು ಚರ್ಚೆಗಳನ್ನು ಹುಟ್ಟುಹಾಕ್ತಿದೆ. ಗಾಂಧೀಜಿಯವರು ಇನ್ನೊಂದು ಮಾತನ್ನ ಹೇಳಿದರು, ಅದೇನಪ್ಪ ಅಂತಂದ್ರೆ, ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತವಾದಂತ ನ್ಯಾಯಾಲಯ ಇದೆ, ಅತ್ಯುನ್ನತವಾದಂತ ನ್ಯಾಯಾಲಯ ಇದೆ, ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿಸುತ್ತದೆ. ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತು. ಅದರಿಂದ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಬೇಕು. ಎಲ್ಲರೂ ಆತ್ಮಸಾಕ್ಷಿಗೆ ತಕ್ಕಂತೆ ನಡೆದುಕೊಳ್ಳಬೇಕು ಅಂತ ಮಹಾತ್ಮ ಗಾಂಧೀಜಿ ಮಾತನ್ನ ಸಿಎಂ ಉಲ್ಲೇಖಿಸಿದ್ದಾರೆ. ಈ ಮೂಲಕ ವಿಪಕ್ಷಗಳಿಗೆ ಹಾಗೂ ಎದುರಾಳಿಗಳಿಗೆ ಸಿದ್ದರಾಮಯ್ಯ ಆತ್ಮಸಾಕ್ಷಿಯ ಸಂದೇಶವನ್ನು ರವಾನಿಸಿದ್ದಾರೆ ಎಂದು ಹೇಳಲಾಗ್ತಾಗಿದೆ. ಈಗ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಆತ್ಮಸಾಕ್ಷಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಚರ್ಚೆಗಳನ್ನ ಹುಟ್ಟುಹಾಕ್ತಿದೆ. ಕೋರ್ಟ್ ಸಂಕಷ್ಟ ಎದುರಾಗಿರೋ ಕಾರಣದಿಂದ ಸಿದ್ದರಾಮಯ್ಯ ಕೋರ್ಟ್ಗಿಂತ ಆತ್ಮಸಾಕ್ಷಿ ಮುಖ್ಯ ಎಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಇದರ ಜೊತೆಗೆ ತಪ್ಪು ಮಾಡಿಲ್ಲ ಅನ್ನೋದನ್ನು ಜನರಿಗೆ ತಿಳಿಸೋದಕ್ಕಾಗಿ ಸೈಟು ವಾಪಸ್ ಕೊಟ್ಟಿರೋದನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ, ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕಿ ಇಲ್ಲದಂತೆ ಜೀವನ ಸಾಗಿಸಿದ್ದೇನೆ ಅನ್ನೋದನ್ನು ಪರೋಕ್ಷವಾಗಿ ಪ್ರಸ್ತಾಪಿಸಲು ಹಾಗೂ ರಾಜಕೀಯ ಪಿತೂರಿಗೆ ಬಲಿಯಾಗಿದ್ದೇನೆ ಅನ್ನೋ ಆರೋಪವನ್ನು ವಿರೋಧಿಗಳ ಮೇಲೆ ಹೊರೆಸಲು ಆತ್ಮಸಾಕ್ಷಿಯ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆತ್ಮಸಾಕ್ಷಿಯ ಕೋರ್ಟ್ ಅಂತ ಹೇಳೋದಕ್ಕೆ ಕಾರಣ ಇದೇನಾ? ಸದ್ಯಕ್ಕೆ ಸಿದ್ದರಾಮಯ್ಯ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಮೂಡಾ ಸ್ಕ್ಯಾಮ್ ಕೇಸಲ್ಲಿ ಸಿಕ್ಕಾಕೊಂಡಿರೋ ಸಿಎಂ ಸಿದ್ದರಾಮಯ್ಯಗೆ ಆರಂಭದಿಂದ ಹಿನ್ನಡೆಯಾಗ್ತಾನೇ ಇದೆ. ಮೂಡಾ ಕೇಸ್ ಗಂಭೀರ ಸ್ವರೂಪ ತಾಳಿದ್ದು ರಾಜ್ಯಪಾಲರು ಎಂಟ್ರಿ ಕೊಟ್ಟಮೇಲೆ. ಯಾವಾಗ ರಾಜ್ಯಪಾಲರು ಮೂಡಾ ಸ್ಕ್ಯಾಮ್ ಕೇಸಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೋ ಅಲ್ಲಿಂದಲೇ ಸಿದ್ದರಾಮಯ್ಯಗೆ ಹಿನ್ನಡೆಗಳ ಸರಮಾಲೆ ಶುರುವಾಯಿತು. ಪ್ರಾಸಿಕ್ಯೂಷನ್ ವಿಚಾರವಾಗಿ ರಾಜ್ಯಪಾಲರನ್ನು ಟೀಕಿಸಿದ್ರು. ನಂತರ ಪ್ರಾಸಿಕ್ಯೂಷನ್ ವಿರುದ್ಧ ಕೋರ್ಟ್ನ ಕದ ತಟ್ಟಿದ್ರು. ಪ್ರಾಸಿಕ್ಯೂಷನ್ ವಿಚಾರವಾಗಿ ತಮ್ಮ ಪರವಾಗಿಯೇ ತೀರ್ಪು ಬರುತ್ತೆ ಅಂತ ಅಂದುಕೊಂಡಿದ್ದ ಸಿದ್ದರಾಮಯ್ಯಗೆ ದೊಡ್ಡ ಶಾಕೊಂದನ್ನ ಕೋರ್ಟ್ ಕೊಟ್ಟೇ ಬಿಡ್ತು. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಿರ್ಧಾರ ಸರಿಯಾಗಿಯೇ ಇದೆ ಅಂತ ಹೇಳಿ ಸಂಚಲನ ಸೃಷ್ಟಿ ಮಾಡಿತು. ಇದು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ದೊಡ್ಡ ಹಿನ್ನಡೆ. ಕೋರ್ಟ್ನಲ್ಲಿ ಆಗಿರೋ ಹಿನ್ನಡೆಯಿಂದಲೇ ಕೋರ್ಟಿಗಿಂತ ಆತ್ಮಸಾಕ್ಷಿಯ ಕೋರ್ಟೇ ದೊಡ್ಡದು ಅಂತಿದ್ದಾರ ಸಿದ್ದರಾಮಯ್ಯ? ಇದೊಂದು ಯಕ್ಷ ಪ್ರಶ್ನೆ. ಒಂದೇ ದಿನದಲ್ಲಿ ಸಿಎಂ ಪತ್ನಿ ಹೆಸರಲ್ಲಿದ್ದ ಸೈಟುಗಳ ಖಾತೆ ರದ್ದು. ಮೂಡಾ ಕೇಸಲ್ಲಿ ಮುಂದೇನಾಗತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರ ಪರವಾಗಿ ತೀರ್ಪು ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಲೋಕಾಯುಕ್ತ ತನಿಖೆ ನಂತರವೇ ಅದೆಲ್ಲ ಗೊತ್ತಾಗತ್ತೆ. ಲೋಕಾಯುಕ್ತಕ್ಕೆ 3 ತಿಂಗಳ ಡೆಡ್ಲೈನ್ ಕೊಡಲಾಗಿದ್ದು ಆ ಡೆಡ್ಲೈನ್ ಸಿದ್ದರಾಮಯ್ಯ ಭವಿಷ್ಯಕ್ಕೆ ಮುನ್ನುಡಿ ಬರೆಯತ್ತೆ. ಅದಕ್ಕೂ ಮುನ್ನ ಸಿದ್ದರಾಮಯ್ಯ ಸೋಲೊಪ್ಪಿಕೊಂಡು ಬಿಟ್ರ. ಈ ಅನುಮಾನ ಬರೋದಕ್ಕೆ ಕಾರಣ 14 ಸೈಟುಗಳನ್ನ ವಾಪಸ್ ಮಾಡಿದ ಸಿಎಂ ಸಿದ್ದರಾಮಯ್ಯ ನಡೆ. 14 ಸೈಟುಗಳನ್ನ ತರಾತುರಿಯಲ್ಲಿ ವಾಪಸ್ ಮಾಡಿರೋದು ಸಿದ್ದರಾಮಯ್ಯ ವಿರುದ್ಧ ಇಂಥದ್ದೊಂದು ಅನುಮಾನ ಮೂಡಿಸ್ತಿದೆ. ಹೌದು, ಸೋಮವಾರ ರಾತ್ರಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ 14 ಸೈಟುಗಳನ್ನ ವಾಪಸ್ ಮಾಡ್ತೇನೆ ಅಂತ ಘೋಷಿಸಿದ್ರು. ಮಂಗಳವಾರ ಬೆಳಗ್ಗೆ ಸಿಎಂ ಪುತ್ರ ಯತೀಂದ್ರ ಸೈಟುಗಳು ವಾಪಸ್ ತಗೊಳ್ಳಿ ಅನ್ನೋ ಮನವಿ ಪತ್ರವನ್ನು ಮೂಡಾ ಆಯುಕ್ತರಿಗೆ ಸಲ್ಲಿಕೆ ಮಾಡಿದ್ರು. ಅದೇ ವೇಳೆ ಸಿಎಂ ಪತ್ನಿ ಪಾರ್ವತಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿದ್ರು. ಅಲ್ಲಿಗೆ ತಹಶೀಲ್ದಾರ್ ಮೂಡಾ ಅಧಿಕಾರಿಗಳು ಬಂದು ರದ್ದತಿ ಪತ್ರಕ್ಕೆ ಸಹಿ ಹಾಕಿ ಪಾರ್ವತಿ ಅವರ ಹೆಸರಲ್ಲಿದ್ದ 14 ಸೈಟುಗಳ ಖಾತೆಯನ್ನು ರದ್ದುಗೊಳಿಸಿದ್ದಾರೆ. ಕೆಲವೇ ಕೆಲವು ಗಂಟೆಯಲ್ಲಿ ಕ್ರಯ ರದ್ದಾಗಿರೋದು ಚರ್ಚೆಯನ್ನು ಹುಟ್ಟುಹಾಕಿತ್ತು. ಸಿದ್ದರಾಮಯ್ಯ ರಾಜ್ಯ ರಾಜಕೀಯದಲ್ಲಿ 40 ವರ್ಷ ಪೂರ್ಣಗೊಳಿಸಿದ್ದಾರೆ. ಆದರೆ ಯಾವತ್ತೂ ಸಿದ್ದರಾಮಯ್ಯ ಅವರ ಜೊತೆಯಾಗ್ಲಿ ಅಥವಾ ರಾಜಕೀಯದಲ್ಲಾಗ್ಲಿ ಸಿಎಂ ಪತ್ನಿ ಪಾರ್ವತಿ ಕಾಣಿಸಿಕೊಂಡಿರಲಿಲ್ಲ.
ಆದ್ರೆ ಯಾವಾಗ ತಮ್ಮ ಪತಿಗೆ ಕಳಂಕ ಬಂದು ಅಂಟಿಕೊಳ್ತಿದೆ ಅಂತ ಗೊತ್ತಾಯ್ತು, ಆಗ ಸ್ವತಃ ಪಾರ್ವತಿಯವರೇ ಸದ್ದಿಲ್ಲದೆ ನೋಂದಣಿ ಕಚೇರಿಗೆ ಹೋಗಿ 14 ಸೈಟುಗಳನ್ನ ವಾಪಸ್ ಕೊಟ್ಟು ಬಂದಿದ್ದಾರೆ. ಅವರು ಸೈಟುಗಳು ವಾಪಸ್ ಕೊಟ್ಟು ಬಂದ ಕೆಲವೇ ಗಂಟೆಗಳಲ್ಲಿ ಸೈಟುಗಳ ಖಾತೆ ರದ್ದಾಗಿದೆ. ಸಿದ್ದರಾಮಯ್ಯ ಸೈಟುಗಳನ್ನ ಕೊಡ್ತಾರೆ ಅಂತ ಯಾರೂ ಊಹಿಸಿರಲಿಲ್ಲ. ಈಗ ಸೈಟುಗಳನ್ನು ವಾಪಸ್ ಕೊಟ್ಟಿರೋದನ್ನ ಸಮರ್ಥನೆ ಮಾಡಿಕೊಳ್ಳೋಕೆ ಅಂತಾನು ಆತ್ಮಸಾಕ್ಷಿಯ ಅಸ್ತ್ರವನ್ನು ಪ್ರಯೋಗ ಮಾಡಿರಬಹುದು ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಮುಡಾ ಸ್ಕ್ಯಾಮ್ನಲ್ಲಿ ಸಿದ್ದರಾಮಯ್ಯನವರಿಗೆ ಏನಾಗಬಾರ್ದಿತ್ತು ಅದೇ ಆಗ್ತಾ ಇರುವಂಥದ್ದು. ಇನ್ನು ಆತ್ಮಸಾಕ್ಷಿಯ ವಿಚಾರವನ್ನು ಉಲ್ಲೇಖ ಮಾಡಿರುವಂಥ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಇದು ವಿರೋಧಿಗಳಿಗೆ ಟಕ್ಕರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಸಿದ್ದರಾಮಯ್ಯ ಅವರ ವಿದಾಯದ ಭಾಷಣದ ಮುನ್ನುಡಿ ಅಂತ ಊಹೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದು ಆತ್ಮಸಾಕ್ಷಿ ಅಸ್ತ್ರ ಪ್ರಯೋಗ ಬಿಜೆಪಿ ವಿರುದ್ಧ. ಆತ್ಮಸಾಕ್ಷಿ ಅಸ್ತ್ರ ಸಿದ್ದು ವಿದಾಯಕ್ಕೆ ಮುನ್ನುಡಿಯ. ಮೂಡಾ ಸ್ಕ್ಯಾಮ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಹುಟ್ಟಾಕ್ತಿದೆ. ವಿಪಕ್ಷಗಳು ಇದೇ ವಿಚಾರವನ್ನ ಇಟ್ಕೊಂಡು ಆಡಳಿತ ಪಕ್ಷವನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸೋಕೆ ಯತ್ನಿಸ್ತಿವೆ. ಮೂಡಾ ಕೇಸನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡಿರೋ ಬಿಜೆಪಿ ಕ್ಷಣ ಕ್ಷಣಕ್ಕೂ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಅವರನ್ನು ಟೀಕಿಸ್ತಿದೆ. ಇಡೀ ರಾಜ್ಯ ಸರ್ಕಾರವನ್ನು ಮೂಡಾ ಸ್ಕ್ಯಾಮ್ ಅಲ್ಲಾಡಿಸ್ತಾಗಿದ್ದು ಸಿಎಂ ಕುರ್ಚಿ ಮೇಲೆ ತೂಗುಗತ್ತಿಯೊಂದು ನೇತಾಡ್ತಿದೆ. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಡಾದಿಂದ ಅಲ್ಲೋಲ ಕಲ್ಲೋಲವೊಂದು ಸೃಷ್ಟಿಯಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಎರಡೂ ಕೂಡ ಕಾಂಗ್ರೆಸ್ ವಿರುದ್ಧ ಮುಗಿ ಬೀಳ್ತಿವೆ. ಲೋಕಾಯುಕ್ತ ಜೊತೆಗೆ ಜಾರಿ ನಿರ್ದೇಶನಾಲಯ ಕೂಡ ಮೂಡಾ ಸ್ಕ್ಯಾಮ್ನ ಅಖಾಡಕ್ಕೆ ಇಳಿದಿರೋದ್ರಿಂದ ದೋಸ್ತಿ ಪಕ್ಷಗಳ ಬಾಯಿಗೆ ಲಡ್ಡು ಬಿದ್ದಂತಾಗಿದೆ. ಆದರೆ ಅದೇ ದೋಸ್ತಿ ಪಕ್ಷಗಳ ವಿರುದ್ಧ ಆತ್ಮಸಾಕ್ಷಿಯ ಅಸ್ತ್ರವನ್ನು ಸಿದ್ದರಾಮಯ್ಯ ಪ್ರಯೋಗಿಸಿದ್ದಾರೆ ಎನ್ನಲಾಗ್ತಿದೆ. ಮೂಡಾ ಕೇಸ್ ಶುರುವಾದ ಮೇಲೆ ಹಲವು ಬಾರಿ ವಿಪಕ್ಷಗಳು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸ್ತಿವೆ. ಈಗಲೂ ಕೂಡ ರಾಜೀನಾಮೆ ಒತ್ತಾಯ ಜೋರಾಗಿಯೇ ಇದೆ. ಈ ಒತ್ತಾಯ ತೀವ್ರವಾಗಿರೋ ಬೆನ್ನಲ್ಲೇ ಸಿಎಂ ಆತ್ಮಸಾಕ್ಷಿ ಅಸ್ತ್ರ ಪ್ರಯೋಗಿಸಿದ್ದಾರೆ. ಆತ್ಮಸಾಕ್ಷಿ ಅಸ್ತ್ರಕ್ಕೆ ಒಂದು ಆಯಾಮದಲ್ಲಿ ಬಿಜೆಪಿಯೇ ಟಾರ್ಗೆಟ್. ಬಿಜೆಪಿ ವಿರುದ್ಧ ಜನಾಭಿಪ್ರಾಯ ರೂಪಿಸೋದೇ ಆತ್ಮಸಾಕ್ಷಿ ಅಸ್ತ್ರದ ಮೊದಲ ಟಾರ್ಗೆಟ್. ಇದರ ಜೊತೆಗೆ ತನ್ನದೇನೂ ತಪ್ಪಿಲ್ಲ. ಮೂಡಾ ಸ್ಕ್ಯಾಮ್ ಬಿಜೆಪಿಯ ಕುತಂತ್ರ ಅನ್ನೋದನ್ನ ಪ್ರಸ್ತಾಪಿಸೋದು, ಮೂಡಾ ಸ್ಕ್ಯಾಮ್ನಲ್ಲಿ ಇಡಿ ಕೈವಾಡ ಇದೆ ಅನ್ನೋದನ್ನ ಬಿಂಬಿಸೋದು, ರಾಜಕಾರಣದಲ್ಲಿ ಬಿಜೆಪಿ ಕಷ್ಟ ಕೊಡ್ತಿದೆ ಅನ್ನೋದನ್ನು ಪ್ರಚಾರ ಮಾಡುವುದಕ್ಕಾಗಿ ಸಿದ್ದರಾಮಯ್ಯ ಆತ್ಮಸಾಕ್ಷಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಿದ್ದರಾಮಯ್ಯ ಆರ್ಭಟ ಇತ್ತೀಚೆಗೆ ತಗ್ಗಿದೆ. ಮೊದಲೆಲ್ಲ ಆರ್ಭಟಿಸ್ತಾಗಿದ್ದ ಸಿದ್ದರಾಮಯ್ಯ ಮೂಡಾ ಕೇಸಲ್ಲಿ ಸಿಕ್ಕಾಕೊಂಡ್ಮೇಲೆ ಸ್ವಲ್ಪ ಮಂಕಾಗಿದ್ದಾರೆ. ಮೂಡಾ ಕೇಸ್ ಆರಂಭದಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಗಟ್ಟಿಯಾಗಿ ಹೇಳ್ತಿದ್ದ ಸಿದ್ದರಾಮಯ್ಯ ಈಗ ಅಂತಹ ಮಾತುಗಳನ್ನ ಹೇಳ್ತಿಲ್ಲ. ತನಿಖೆಯ ಹಂತದಲ್ಲಿ ಇರೋದ್ರಿಂದ ಆ ರೀತಿ ಮಾತಾಡಬಾರ್ದು ಅಂತ ಮನಸ್ಸಲ್ಲೇ ಫಿಕ್ಸ್ ಆಗಿದ್ರೂ ಆಗಿರ್ಬೋದು. ಇನ್ನು ಕೆಲವೊಂದು ವಿಚಾರಗಳು ಸಿದ್ದರಾಮಯ್ಯ ಅವರ ಬಾಯಿಯನ್ನ ಕಟ್ಟಿಹಾಕಿವೆ. ಈಗ ತುಂಬಾ ಸಾಫ್ಟ್ ಆಗಿರೋ ಸಿಎಂ ಸಿದ್ದರಾಮಯ್ಯ ಆತ್ಮಸಾಕ್ಷಿಯಂತಹ ಮಾತುಗಳನ್ನು ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯಗೆ ಇದು ಅಸ್ತ್ರವಾಗಿರಬಹುದು ಅಥವಾ ಅವರು ಸಿಎಂ ಸ್ಥಾನಕ್ಕೆ ವಿದಾಯ ಹೇಳೋದಕ್ಕೆ ಮುನ್ನುಡಿಯೂ ಆಗಿರಬಹುದು ಅನ್ನೋದು ಕೆಲವರ ಅಭಿಪ್ರಾಯ. ಕುತೂಹಲ ಮೂಡಿಸಿದ ಸಚಿವರ ಮೀಟಿಂಗ್. ಸಿಎಂ ಸಿದ್ದರಾಮಯ್ಯಗೆ ದಿನೇ ದಿನೇ ಮೂಡಾ ಹಗರಣ ಉರುಳು ಮತ್ತಷ್ಟು ಬಿಗಿಯಾಗುತ್ತಿದ್ದಂತೆಯೇ ಕಾಂಗ್ರೆಸ್ನಲ್ಲಿ ಸಭೆಗಳ ಮೇಲೆ ಸಭೆಗಳು ನಡೀತಿವೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಡ ಹೆಚ್ಚಾಗುತ್ತಿರುವ ಮಧ್ಯೆ ಸಿಎಂ ಹುದ್ದೆಯ ಆಕಾಂಕ್ಷಿಗಳಾದ ಡಿಕೆ ಶಿವಕುಮಾರ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೌಪ್ಯ ಸಭೆ ನಡೆಸಿದ್ರು. ಇದಾದ ಬೆನ್ನಲ್ಲೇ ಇದೀಗ ದಲಿತ ಸಚಿವರು ಸಭೆ ಮಾಡಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ಮಂಗಳವಾರ ಸಂಜೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸಚಿವ ಪರಮೇಶ್ವರ್, ಹೆಚ್ ಸಿ ಮಹದೇವಪ್ಪ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಸರಕಾರಿ ನಿವಾಸದಲ್ಲಿ ಸಭೆ ಸೇರಿ ಚರ್ಚೆ ನಡೆಸಿದ್ದಾರೆ. ಇದು ಮುಂದೇನಾಗುತ್ತೆ ಅನ್ನೋದೇ ಸದ್ಯಕ್ಕಿರೋ ಸಸ್ಪೆನ್ಸ್.